ವೆಂಕಟೇಶಾಯ ಗೀತಾ ಪಾರಾಯಣ. ಹಿಂದಿನ ಸಂಚಿಕೆಯಂತೆ ಈ ದಿನದ ಸಂಚಿಕೆಯಲ್ಲಿ ಪ್ರಪ್ರಥಮವಾಗಿ ಗುರುಗಳ ಅನುಗ್ರಹವನ್ನು ಕೋರಿ ಗುರುಪ್ರಾರ್ಥನೆಯಿಂದ ಇವತ್ತು ಶುರು ಮಾಡೋಣ. ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಗುರುಗಳನ್ನು ಪ್ರಾರ್ಥಿಸಿ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ ಗುರೋ ಶ್ರೀಪಾದ ಪಂಕಜೇ. ಭಕ್ತಿಯಿಂದ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಆನಂದಜ್ಞಾನದಂ ವಿಷ್ಣುಂ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ ಆನಂದನಿಲಯಾಲಯೇ. ಆಚಾರ್ಯರು ಹೇಳಿರುವ ಪ್ರಕಾರ ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಪೂಜಾ ಹೋಮ ಹವನಗಳು ಮಾಡುವಾಗ ಸಂಕಲ್ಪದಿಂದ ಮಾತ್ರ ನಾವು ಆವತ್ತಿನ ಕೆಲಸಗಳನ್ನು ನಾವು ಪ್ರಾರಂಭ ಮಾಡ್ತೇವೆ. ಹಾಗಾಗಿ ಇವತ್ತು ನಾವು ಗೀತಾಪಾರಾಯಣದಿಂದ ಸಂಪೂರ್ಣ ಉತ್ತಮ ಫಲ ನಮಗೆ ಸಿಗಲಿ ಎಂಬ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಸತ್ಸಂಕಲ್ಪವನ್ನು ಈಗ ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇ ಶ್ರೀ ಪದ್ಮಾವತಿ ಜಾನೇ ಭಗವತಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಕೃಪಾಬಲೇನ ಜಗದ್ಗುರೋ ಶ್ರೀ ಗೋಪಾಲಕೃಷ್ಣಸ್ಯ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅನುಗ್ರಹೇಣ ಅಸ್ಮಾಕಂ ಅಸ್ಮಾಕಂ ಸರ್ವೇಷಾಂ ಸರ್ವೇಷಾಂ ಶರೀರಸ್ಯ ಶರೀರಸ್ಯ ಮಾನಸಸ್ಯ ಚ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಸಮಸ್ತಾನಾಂ ಆದಿವ್ಯಾಧೀನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸರ್ವಾಸಾಂ ಸಂಪದಾಂ ಸಂಪದಾಂ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಅಧಿಕಾರಿಣಾಂ ಸ್ವಸ್ವವಿಧಿ ಸ್ವಸ್ವವಿಧಿ ನಿರ್ವಹಣ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಜ್ಞಾನಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣಯಾ ಶ್ರೀ ಗೋಪಾಲಕೃಷ್ಣ ಪ್ರೇರಣಯಾ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ಸಪ್ತದಶೋಧ್ಯಾಯ ಸಪ್ತದಶೋಧ್ಯಾಯ ಅಂತರ್ಗತ ಅಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ತಥಾ ತಥಾ ಭಗವದ್ಗೀತಾಶ್ರವಣಂ ಭಗವದ್ಗೀತಾಶ್ರವಣಂ ಪ್ರವಚನಂ ಚ ಪ್ರವಚನಂ ಚ ಕರಿಷ್ಯಾಮಹೇ ಕರಿಷ್ಯಾಮಹೇ. ಈಗ ಸಂಕಲ್ಪ ಆದ ಮೇಲೆ ಗೀತಾಚಾರ್ಯರಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರ ಒಂದು ಧ್ಯಾನದಿಂದ ನಾವೆಲ್ಲರೂ ಕೂಡ ಮುಂದೆ ಹೋಗೋಣ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಶ್ರುತಿಚ್ಛಿದಂ ಸಂಶಾಂತಿಂ ಸಂಶ್ರುತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ ಶ್ರೀನಿವಾಸಂ ಭಜೇ ನಿಶಂ. ನಿನ್ನೆಯ ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ, ಪ್ರತಿನಿತ್ಯವೂ ಕೂಡ ತಂದೆ ತಾಯಿಗಳಾಗಬಹುದು, ಗುರುಗಳಾಗಬಹುದು, ದೇವರಾಗಬಹುದು, ಅಥವಾ ಪವಿತ್ರ ಗ್ರಂಥವಾದ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡಲೇತಕ್ಕದ್ದಾಗಿದೆ. ಹಾಗಾಗಿ ಇವತ್ತು ಕೂಡ ಪಾರಾಯಣಕ್ಕೆ ಮುಂಚೆ ಭಗವದ್ಗೀತೆಯ ಪ್ರಾರ್ಥನೆ ಮತ್ತೆ ಮಾಡೋಣ. ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ
ರಾಮಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ಅಜ್ಞಾನಾತ್ ಮುಚ್ಯತೇಂಜಸಾ ಅಜ್ಞಾನಾತ್ ಮುಚ್ಯತೇಂಜಸಾ. ವೇದವ್ಯಾಸರ ಪ್ರಾರ್ಥನೆಯೂ ಕೂಡ ಮಾಡಲೇಬೇಕು. ಯಾಕೆಂದರೆ ವ್ಯಾಸವಿರಚಿತ ಗಣೇಶ ಲಿಖಿತ ಎಂಬ ಒಂದು ಶ್ಲೋಕದ ಅರ್ಥದಂತೆ ವೇದವ್ಯಾಸರೇ ಇದನ್ನು ರಚನೆ ಮಾಡಿದ್ದಾರೆ ಎಂಬ ಅರ್ಥ ಇದ್ದಲ್ಲಿ ಸಕಲ ವೇದಗಳ ಕರ್ತ ಅಥವಾ ಸಕಲ ವೇದ ಇತಿಹಾಸವನ್ನು ಈ ವಿಶ್ವಕ್ಕೆ ನೀಡಿದಿರುವಂತಹ ವೇದವ್ಯಾಸ ಮುನಿಗಳ ಒಂದು ಪ್ರಾರ್ಥನೆಯಿಂದ ಮತ್ತೆ ಶುರು ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂಬಶ ವಿದ್ಯಾಧೀಶ ಸತಾಂಬಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಪೂರ್ವನಾಶಂ ಹರೇ ನಿಶಂ ಪೂರ್ವನಾಶಂ ಹರೇ ನಿಶಂ. ಭಗವದ್ಗೀತಾ ಪಾರಾಯಣಕ್ಕೆ ಮುಂಚೆ ಆಚಾರ್ಯರು ಆಗಮಿಸಿದ್ದಾರೆ. ಅವರು ಈ ದಿನದ ಅಂದರೆ ಶ್ರದ್ಧಾತ್ರಯ ವಿಭಾಗ ಯೋಗದ ಕೆಳ ಶ್ಲೋಕಗಳ ಅರ್ಥವನ್ನು ಸರಳವಾಗಿ ಎಲ್ಲರಿಗೂ ಕೂಡ ಅರ್ಥ ಆಗೋ ಥರ ಅವರು ಈಗ ಭಗವದ್ಗೀತಾ ಶ್ಲೋಕಗಳ ಅರ್ಥವನ್ನು ವಿವರಣೆ ನೀಡಲಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತಗಳನ್ನು ನೀಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓ ಶ್ರೀಮದ್ ಭಗವದ್ಗೀತೆಯ 17ನೆಯ ಅಧ್ಯಾಯವಾದ ಶ್ರದ್ಧಾತ್ರಯ ವಿಭಾಗ ಎಂಬುವಂಥದರಲ್ಲಿ ಕೃಷ್ಣ ಪರಮಾತ್ಮನು ನನ್ನ ನಾಮಗಳು ಅನೇಕ ಇದೆ, ಅದರಲ್ಲೂ ಓಂ ತತ್ ಸತ್ ಎಂಬುವಂಥದ್ದು ಗುಹ್ಯವಾಗಿರುವ ಬಹಳ ಅರ್ಥಗರ್ಭಿತವಾದ ನಾಮ ಅಂತ ಪ್ರತಿಯೊಬ್ಬರು ಜ್ಞಾನಿಗಳು ಜನರು ತಾವು ಏನನ್ನೇ ಹೇಳುವಾಗಲೂ ಪ್ರಾರಂಭ ಮಾಡುವಾಗಲೂ ಕೂಡ ಈ ನಾಮಗಳನ್ನು ಹೇಳಿ ಪ್ರಾರಂಭಿಸಿ ಅಂತ ಹೇಳಿದ್ದಾನೆ. ಆ 24ನೆಯ ಶ್ಲೋಕದಲ್ಲಿ ತಸ್ಮಾತ್ ಓಮಿತ್ಯುದಾಹೃತ್ಯ ಭಗವಂತನಿಂದ ಸೃಷ್ಟವಾಗಿರುವಂತಹ ಈ ನಾವು ಜ್ಞಾನಿಗಳೇನಿದ್ದೇವೆ, ನಾವುಗಳು ಯಾವುದೇ ಕರ್ಮವನ್ನು ಮಾಡುವಾಗಲೂ ಭಗವಂತನ ನಾಮ ಎನಿಸಿಕೊಂಡ ಈ ಮೂರರನ್ನು ಕೂಡ ನಾವು ಹೇಳಬೇಕು ಅಂತ ಅನುಸಂಧಾನ ಮಾಡಿಕೊಳ್ಳಬೇಕು. ಹೌದು, ಈ ಮೂರು ನಾಮಗಳನ್ನು ಉಚ್ಚಾರಣೆ ಮಾಡಿಯೇ ಯಾವುದಕ್ಕಾಗಿ ಈ ಕರ್ಮ ಮಾಡಬೇಕು ಅಂದರೆ ಈ ಯಜ್ಞ ದಾನ ತಪಸ್ಸು ಮೊದಲಾದದ್ದನ್ನು ಯಾಕೆ ಮಾಡಬೇಕು ನಾವು ಅನ್ನುವಾಗ ಈ ಚಿಂತನೆ ಇರಬೇಕು. ಇಂತಹ ಬಹಳ ಅರ್ಥಗರ್ಭಿತವಾದದ್ದು ಅಂತ ನಾವು ಇದನ್ನು ನೋಡಿದ್ದೇವೆ. ಈ ಮೂರು ಶಬ್ದಗಳು ಎಂಥದ್ದು ಅಂತ, ಇಷ್ಟು ಅರ್ಥಗರ್ಭಿತವಾದ ನಾಮಗಳನ್ನು ನಾವು ಈ ಓಂ ತತ್ಸತ್ಗಳಲ್ಲಿದೆ ಅಂತ ಅರ್ಥಾನುಸಂಧಾನ ಮಾಡಿಕೊಂಡು ಉಚ್ಚಾರಣೆ ಮಾಡಿದಾಗ ಅದರಿಂದ ಏನಾಗ್ತದೆ ಅಂದರೆ ಯಜ್ಞ ದಾನ ತಪಸ್ಸು ಈ ಎಲ್ಲ ಕಾರ್ಯಗಳು ಕೂಡ ನಾನು ಮಾಡ್ತಾ ಇರುವುದಲ್ಲ ಅಂತ ನಮಗೆ ಹಂತ ಹಂತಕ್ಕೂ ಕೂಡ ಸ್ಪಷ್ಟ ಆಗ್ತಾ ಹೋಗುತ್ತೆ. ದೇವರ ಈ ನಾಮಾರ್ಥಗಳನ್ನು ಚಿಂತನೆ ಮಾಡಿದ ಮೇಲೆ ನಾನು ಮಾಡ್ತಾ ಇದ್ದೇನೆ ಅಂದರೆ ಅದು ಹುಚ್ಚುತನ ಆಗ್ತದೆ. ಓಂಕಾರದ ಅರ್ಥ ಗುಣಪೂರ್ಣ ಮೊದಲಾದದ್ದು, ತತ್ ಶಬ್ದನ ಅರ್ಥ ಅಭೀಪ್ಸಿತವಾದ ಮೋಕ್ಷ ಪದವಿಯನ್ನು ಕೊಡುವುದೇ ಹೊರತು ನಮಗೆ ಇಷ್ಟವಾದ ಮೋಕ್ಷವೇ ಹೊರತು ಸ್ವರ್ಗಾದಿ ಅನಿತ್ಯ ಅಲ್ಲ ಅಂತ ಹೇಳಿದ್ದೇವೆ. ತತು ಎಂಬುದರಿಂದ ನಿರ್ದುಷ್ಟಾದಿಗಳನ್ನು ಚಿಂತಿಸಿದ್ದೇವೆ. ಹಾಗಾಗಿ ಈ ರೀತಿಯಾದ ಅರ್ಥಗಳಿಂದ ಕೂಡಿದ ಭಗವಂತನ ಚಿಂತನೆ ಮಾಡುವಾಗ ನಾವು ಮಾಡುವ ಕರ್ಮಗಳಲ್ಲಿ ಸ್ವಾತಂತ್ರ್ಯ ಬುದ್ಧಿ ಇರಲ್ಲ, ಅಸ್ವಾತಂತ್ರ್ಯ ಬುದ್ಧಿ ಇರುತ್ತೆ. ಅಸ್ವಾತಂತ್ರ್ಯ ಬುದ್ಧಿ ಅಂದ್ರೇನು? ನಾಹಂ ಕರ್ತ ಹರಿಕರ್ತ, ನಾನು ನನ್ನಲ್ಲಿ ಈ ಕರ್ಮವನ್ನು ನಾನು ಮಾಡ್ತಾ ಇಲ್ಲ, ನನ್ನನ್ನು ನಿಂತು ಭಗವಂತನೇ ಮಾಡಿಸ್ತಾ ಇದ್ದಾನೆ. ಇದೇ ಕರ್ಮಾಚರಣೆಯ ರಹಸ್ಯ. ಕರ್ಮದ ಮರ್ಮ ಅಂದರೆ ಇದೇ. ಕರ್ಮಗಳನ್ನು ಮಾಡುವಾಗ ಹೇಗೆ ಮಾಡುವಂತೆ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ಧಿಯಾ ವಿನಮ್ರ ಸತ ಹರಿಪಾದ ಧಿಯಾ. ಭಗವಂತನ ಇದನ್ನು ನಾವು ಕೆಲವು ಸಂಚಿಗಳ ಹಿಂದೆ ನೋಡಿದ್ದೇವೆ.
ಭಗವಂತನ ಪಾದಧೀಯ, ನಾವು ಮಾಡುವ ಕರ್ಮಗಳನ್ನು ಭಗವಂತನ ಪಾದ ಕಮಲಗಳಲ್ಲಿಯೇ ಚಿಂತನೆ ಮಾಡಿಕೊಂಡು ಸಮರ್ಪಣಾಭಾವದಿಂದ ಕರ್ಮ ಮಾಡಬೇಕು. ಅದು ಭಗವಂತನಿಗೆ ಮಾಡುವಂತಹ ಕರ್ಮ ಸಮರ್ಪಣೆ. ಇದು ಯಾವಾಗ ಸಾಧ್ಯ ಆಗತ್ತಂದರೆ ಈ ರೀತಿಯಾಗಿ ಅರ್ಥವನ್ನು ತಿಳಿದುಕೊಂಡು ಈ ನಾಮಗಳನ್ನು ಜೋರಾಗಿ ಭಗವಂತನ ಕರ್ಮಕ್ಕಿಂತಲೂ ಆದಿಯಲ್ಲಿ ನಾವು ಅದನ್ನು ಚಿಂತಿಸಿದ್ದೇವೆ ಅಂತಾದರೆ, ಓ ನಂದೇನದೋ ಸ್ವಾಮಿ, ಇದು ಯಾವುದು ನಂದಲ್ಲ, ಎಲ್ಲವೂ ನಿನ್ನದು ಎಂಬುವಂತಹ ಭಾವ ಬರ್ತದೆ. ಹರಿಪಾದ ವಿನಮ್ರ ಧಿಯಾ ಸತತಂ, ಹರಿಪಾದದಲ್ಲಿ ಬರೇ ಬುದ್ಧಿ ತಿಂತೇನೆ ಅಲ್ಲ, ವಿನಮ್ರ ಧಿಯ ಸ್ವಾಮಿ ನನ್ನದಲ್ಲ, ಭಕ್ತಿ ಪುರಸ್ಸರವಾಗಿ ನಾವು ಸ್ವಾತಂತ್ರ್ಯಾಭಿಮಾನಗಳನ್ನು ಬಿಟ್ಟು ನಾವು ಮಾಡುವ ಕರ್ಮಗಳು ಅದು ಅದ್ಭುತವಾಗಿರುವ ಫಲವನ್ನು ನೀಡುತ್ತೆ. ನಮ್ಮ ವಿಶೇಷವಾಗಿ ಮುಖ್ಯಪ್ರಾಣದೇವರು ದೇವರ ತೊಡೆಯಲ್ಲಿ ಕುಳಿತು ಕೈ ಮುಗಿದುಕೊಂಡು ನುತಿ ಸ್ತುತಿಗಳನ್ನು ಮಾಡ್ತಾ ಇದ್ದಾರೆ. ಕೈಯಿಂದ ನುತಿ, ಬಾಯಿಯಿಂದ ಸ್ತುತಿ ಮಾಡ್ತಾ ಇದ್ದಾರೆ. ಇದು ಏನು ತಿಳಿಸಿಕೊಡ್ತದೆ? ನೀನು ಮಾಡುವ ಕರ್ಮಾಚರಣೆಯ ಹಿಂದೆ ಈ ರೀತಿಯಾದ ಧನ್ಯತಾಭಾವ, ಸಲೆಂಡರ್ ಶರಣಾಗತಿ, ಅದನ್ನು ನೀನು ಹೊಂದು ಎಂಬುವಂಥದ್ದನ್ನು ತಿಳಿಸಿದ್ದಾರೆ. ಹಾಗಾಗಿ ತಪ, ತಪಸ್ಸು, ದಾನ ಮೊದಲಾದ ಯಜ್ಞ ಎಲ್ಲ ಥರದ್ದು. ದಾನ ಅಂದರೆ ನಾವು ನೋಡಿದ್ದೇವೆ, ನಮ್ಮ ಪ್ರಾಮಾಣಿಕವಾಗಿರುವಂತಹ ಸಂಪಾದನೆಯಿಂದಾಗಿ ತೆಗೆದುಕೊಂಡ ದ್ರವ್ಯದ ದಾನ. ಯಾರನ್ನೋ ಸುಲಿಗೆ ಮಾಡಿ, ಬೇಜಾರು ಪಡಿಸಿ, ಕೊಲೆ ಮಾಡಿ ಅವುಗಳಿಂದ ಸಂಪಾದನೆ ಮಾಡಿರುವ ಹಣ ಅಲ್ಲ ದಾನಕ್ಕೆ ಯೋಗ್ಯ. ಹಾಗಾಗಿ ಅಂತಹ ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿದ ದಾನ ದ್ರವ್ಯದ ದಾನ. ತಪಸ್ಸು ಹಾಗೆ, ತಪಸ್ಸನ್ನು ವಿಶೇಷವಾಗಿ ದೇವರ ಚಿಂತನೆ, ದೇವರಿಗಾಗಿ ಮಾಡುವ ವ್ರತಾದಿಗಳು ಎಲ್ಲವೂ ತಪಸ್ಸೇ. ಇದು ಇವುಗಳನ್ನು ಮಾಡುವಾಗ ದೇವರೇ ಇಷ್ಟು ದೊಡ್ಡ ಕಾರ್ಯವನ್ನು, ಇಷ್ಟು ತಪಸ್ಸನ್ನು ನನ್ನಂತಹ ಅಲ್ಪಜೀವಿ ಮಾಡಲಿಕ್ಕೆ ಸಾಧ್ಯನಾ? ಎಷ್ಟೋ ಕಾಲದಿಂದ ಅಂದ್ಕೊಂಡು ನಡೆಸ್ತಾ ಇದ್ದಿ, 48 ದಿನ ಮಂಡಲ ಪೂಜೆ ಮಾಡಬೇಕು, 48 ದಿನ 108 ಗಾಯತ್ರಿ ಮೊದಲಾದ ಜಪ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೆ. ಅವುಗಳನ್ನು ಸಾಂಗೋಪಾಂಗವಾಗಿ ದೇವರು ನಡೆಸಿದ್ದಾನೆ. ಯಾಕೆಂದರೆ ಅಷ್ಟು ದಿನದವರೆಗೂ ನಾನು ಮಾಡಲಿಕ್ಕೆ ಸಮರ್ಥನ. ಹಾಗಾಗಿ ಆ ಒಂದು ಶರಣಾಗತಿಯಿಂದ ದೇವರಿಗೆ ನಾವು ಸಮರ್ಪಣೆ ಮಾಡುವಂಥದ್ದೇನಿದೆಯಲ್ಲ, ಅದೇ ಆಂತರ್ಯದಲ್ಲಿ ಈ ಮೂರನ್ನು ಕೂಡ ನಾವು ಶಬ್ದಗಳನ್ನು, ನಾಮಗಳನ್ನು ಹೇಳುವಂಥದ್ದು. ಹಾಗಾಗಿ ಬ್ರಹ್ಮವಾದಿನಾಮ್ ಅಂದರು. ಬ್ರಹ್ಮವಾದಿನಾಮ್ ಅಂದರೆ ವಿಶೇಷವಾಗಿರುವಂತಹ ಜ್ಞಾನಿಗಳು. ಅದು ಏನು, ಭಗವಂತ ಇದ್ದಾನೆ ಅಂತಲ್ಲ, ಭಗವಂತನ ಬಗ್ಗೆ ಜ್ಞಾನ ಇರೋದು ಮಾತ್ರ ಅಲ್ಲ, ಬ್ರಹ್ಮವಾದಿನಾಮ್ ಅಂದರೆ ಭಗವಂತನೇ ಸರ್ವೋತ್ತಮ, ಭಗವಂತನು ಸರ್ವೋತ್ತಮನಾಗಿದ್ದಾನೆ ಅಂತ ತಿಳಿದಿರುವಂತಹ ಜ್ಞಾನಿಗಳು. ಅಂಥವರು ತಿಳಿದು ಮಾಡಿದಾಗ ಯದೇವ ವಿದ್ಯೆಯ ಶ್ರದ್ಧೆಯ ಉಪನಿಷದ ಕರೋತಿ ತದೇವ ವೀರ್ಯವತ್ತರಂ ಭವತಿ. ಯಾವುದನ್ನು ತಿಳಿದು ಮಾಡ್ತೇವೋ ಅದು ಜಾಸ್ತಿ ಫಲವನ್ನು ಕೊಡ್ತದೆ, ಯಾವುದು ಶ್ರದ್ಧೆಯಿಂದ ಮಾಡ್ತೇವೋ ಅದು ನಮಗೆ ಜಾಸ್ತಿ ಫಲವನ್ನು ಕೊಡ್ತದೆ. ಬ್ರಹ್ಮವಾದಿಗಳು ಅಂದರೆ ಭಗವಂತನೇ ಸರ್ವೋತ್ತಮ ಅಂತ ದೃಢವಾಗಿರುವ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿರುವಂತಹ ವ್ಯಕ್ತಿಗಳು. ಅವರು ಪ್ರಾರಂಭ ಮಾಡುವಂತಹ ಈ ನಾಮಗಳನ್ನು ಉಚ್ಚಾರಣೆ ಮಾಡಿ ಪ್ರಾರಂಭಿಸುವಂತಹ ಎಲ್ಲ ತರಹದ ಏನೇನು ಕ್ರಿಯೆಗಳಿದೆ ಅದೆಲ್ಲವೂ ಕೂಡ ಸಾರ್ಥಕವಾಗ್ತದೆ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ 25ನೇ ಶ್ಲೋಕದಲ್ಲಿ ಫಲತ್ಯಾಗವನ್ನು ಚಿಂತಿಸಬೇಕು ಅಂತ ಹೇಳಿದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಭಗವಂತನ ನಾಮೋಚ್ಚಾರಣವನ್ನು ಮಾಡಬೇಕು. ಓಂ ಎಂಬುದು ಭಗವಂತನ ನಾಮ, ಈ ಇದು ನಾಮ ಆದ್ದರಿಂದ ಓಂಕಾರ ಉಚ್ಚಾರಣ ಪೂರ್ವಕವಾಗಿಯೇ ಕರ್ಮವನ್ನು ಮಾಡಬೇಕು ಅಂತ ಹೇಳಿದರು. ಕರ್ಮವನ್ನು ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಏನಿರಬೇಕು ಅಂತ ಬಿಡಿಸಿ ಹೇಳ್ತಾನೆ. ಹಿಂದೆನೂ ಇದನ್ನು ಹೇಳಿದ್ದ, ಸಾತ್ವಿಕ, ರಾಜಸ, ತಾಮಸಾದಿಗಳ ವಿವರಣೆ ನೀಡುವಾಗ ಸಾತ್ವಿಕದ ಕರ್ಮ, ಸಾತ್ವಿಕದ ದಾನ, ಸಾತ್ವಿಕದ ತಪಸ್ಸು ಹೇಗೆ, ರಾಜಸ ದಾನ ತಪಸ್ಸು ಯಜ್ಞಗಳು ಹೇಗೆ, ತಾಮಸರ ಯಜ್ಞದಾನ ತಪಸ್ಸು ಹೇಗೆ ಅಂತೆಲ್ಲ ಹೇಳಿದ್ದಾನೆ. ಈಗ ಮತ್ತೆ ಅದರ ಅನುಸಂಧಾನ ಹೇಗೆ ಎಂಬುದನ್ನು ಈ ಸಂದರ್ಭದಲ್ಲಿ ಮತ್ತೆ ತಿಳಿಸ್ತಾ ಇದ್ದಾನೆ.
ಏನದು? ತದಿತ್ಯನ ಅಭಿಸಂಧಾಯ ಫಲಂ ಯಜ್ಞ ತಪಕ್ರಿಯಾಹ ದಾನಕ್ರಿಯಾಶ್ಚ ವಿವಿಧಾಹ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿ. ಪದವಿಭಾಗ ತದಿತ್ಯನಭಿಸಂಧಾಯ ಅಂತಿದೆ. ತತ್ ಇತಿ ಅನಭಿಸಂಧಾಯ ಫಲಂ ಯಜ್ಞ ತಪಕ್ರಿಯಾಹ ದಾನಕ್ರಿಯಾಹ ಚ ವಿವಿಧಾಹ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿ. ಇದರ ಅರ್ಥ ತತ್ ಇತಿ ಪರಮಾತ್ಮನನ್ನು ಬೋಧಿಸುವ ತತ್ ತತ್ ಎಂಬುವ ಶಬ್ದವನ್ನು ಉಚ್ಚರಿಸುತ್ತಾ, ಅಂದರೆ ತತ್ ಎಂಬುದಕ್ಕೆ ಅರ್ಥ ನಾವು ಹಿಂದೆ ನೋಡಿದ್ದೇವೆ. ತತ್ ಎಂಬುದಕ್ಕೆ ತನು ವಿಸ್ತಾರೆ, ತತ ಅಂದರೆ ವ್ಯಾಪ್ತ. ತತ್ ಎಂಬ ಶಬ್ದದಿಂದಾಗಿ ಎಲ್ಲೆಡೆ ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ವ್ಯಾಪ್ತನಾಗಿರುವಂಥವನು. ಸಿಹಿ ಬೆಲ್ಲದಲ್ಲಿ ವ್ಯಾಪಿಸಿಕೊಂಡಂತೆ ಅಂತರ ಬಹಿಷ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅಂತಹ ಬಹಿಹಿ ಒಳಗು ಹೊರಗು ಎಲ್ಲೆಡೆ ವ್ಯಾಪಿಸಿಕೊಂಡಿರುವಂಥದ್ದನ್ನು ತತ್ ಶಬ್ದವು ಹೇಳ್ತಾ ಇದೆ. ಆ ಒಂದು ವ್ಯಾಪ್ತನಾದ ಪರಮಾತ್ಮನ ತತ್ ಶಬ್ದವನ್ನು ಸ್ಮರಿಸುತ್ತಾ ತತ್ ಪರೋಕ್ಷವಾದ ಫಲಂ ಸ್ವರ್ಗಾದಿ ನಶ್ವರವಾದ ಫಲವನ್ನು ಅನಭಿಸಂಧಾಯ ಇಚ್ಛಿಸದೆ ವಿವಿಧಾಹ ನಾನಾ ವಿಧಗಳಾದ ಯಜ್ಞ ತಪಕ್ರಿಯಾಹ ಯಜ್ಞ ತಪೋರೂಪವಾದ ಕರ್ಮಗಳು ಚ ಮತ್ತು ದಾನಕ್ರಿಯಾಹ ದಾನಕ್ರಿಯೆಗಳು ಮೋಕ್ಷಕಾಂಕ್ಷಿಭಿ ಮೋಕ್ಷವನ್ನು ಇಚ್ಛಿಸುವ ಜನರಿಂದ ಕ್ರಿಯಂತೆ ಮಾಡಲ್ಪಡುತ್ತವೆ. ಅಂದರೆ ಪರಮಾತ್ಮನನ್ನು ಬೋಧಿಸುವಂಥದ್ದು ಯಾವ ಶಬ್ದ? ತತ್ ಎಂಬುವಂತಹ ಶಬ್ದ. ಆ ತತ್ ಎಂಬುವಂತಹ ಶಬ್ದ ಅಂತಹ ಶಬ್ದದಿಂದ ವಾಚ್ಯನಾಗಿರುವಂತಹ ಭಗವಂತನು ನನಗೆ ಆಶ್ರಯನಾಗಿದ್ದಾನೆ ಎಂಬುದಾಗಿ ತಿಳಿದು ಸ್ವರ್ಗಾದಿ ಫಲಗಳು ನನಗೆ ಸಿಗಬೇಕು ಎಂಬುವಂತಹ ನಶ್ವರವಾಗಿರುವಂತಹ ಫಲವನ್ನು ಆಶಿಸದೆ ಯಜ್ಞಕ್ರಿಯೆಗಳನ್ನು ಮಾಡುವಂತಹ ಯಜ್ಞಾದಿ ಕ್ರಿಯೆಗಳನ್ನು ಜ್ಞಾನಿಗಳು ಮಾಡ್ತಾರೆ. ಇಲ್ಲಿ ತತ್ ಎಂಬ ಶಬ್ದಕ್ಕೆ ತತ್ಫಲಂ ಮೇ ಸ್ಯಾದಿತಿ ಅನಭಿಸಂಧಾಯ ಅಂತಾರೆ. ದೇವರ ಕರ್ಮವನ್ನು ಮಾಡುವಾಗ ಫಲಾಕಾಂಕ್ಷೆಯನ್ನು ಬಿಟ್ಟಿರಬೇಕು. ಮುಮುಕ್ಷುಗಳು ವೇದವೇದ್ಯನಾದ ಭಗವಂತನ ಚಿಂತನೆ ಮಾಡುವಾಗ ಈ ನಶ್ವರವಾಗಿರುವಂತಹ ಸ್ವರ್ಗಾದಿಗಳ ಚಿಂತನೆಯನ್ನು ತಾವು ಮಾಡೋದಿಲ್ಲ. ನಾನು ಸ್ವರ್ಗಾದಿಗಳು ಅಂದರೆ ಅದು ಮಾತ್ರ ಅಲ್ಲ, ಇದಕ್ಕಾಗಿ ನಾನು ಪೂಜೆ ಮಾಡ್ತೇನೆ, ಇದನ್ನು ಸಿಗಬೇಕಾಗಿದೆ, ಹಾಗಾಗಿ ನಮಸ್ಕಾರ, ಹಾಗಾಗಿ ದೇವರ ಪಾರಾಯಣ, ಹೀಗೆ ಅಂದುಕೊಳ್ಳದೆ. ಇವತ್ತು ಒಬ್ಬ ವ್ಯಕ್ತಿ ಟೈಮ್ ಇನ್ ಟೈಮ್ ತನ್ನ ತನ್ನ ಕಾರ್ಯಗಳು ಏನಿದೆ ಎಲ್ಲವನ್ನು ಮುಗಿಸ್ತಾ ಇದ್ದಾನೆ. ಆಗ ಅವನಿಗೆ ಯಾರೂ ಪ್ರಶಸ್ತಿಯನ್ನು ಕೊಡೋಲ್ಲ. ಯಾಕೆ ಅಂದರೆ ಅವನು ಸಂಬಳ ತಗೊಳ್ತಾ ಇದ್ದಾನೆ, ತಾನು ಮಾಡಬೇಕಾಗಿರೋ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಅದೇನು ದೊಡ್ಡದಲ್ಲ. ಅದೇ ಯಾವ ಫಲವನ್ನೂ ತೆಗೆದುಕೊಳ್ಳದೆ ಅವನು ಎಲ್ಲ ಕಾರ್ಯಗಳನ್ನು, ಸಂಸ್ಥೆಯ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅಂತಾದರೆ ಅದು ದೊಡ್ಡ ಒಂದು ವಿಷಯ. ಅವನನ್ನು ಸ್ಟೇಜ್ ಮೇಲೆ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಕರೆದು ಮಾನ ಸನ್ಮಾನಗಳನ್ನು ಮಾಡ್ತಾರೆ. ಯಾಕೆ ಅಂದರೆ ಫಲದ ಆಕಾಂಕ್ಷೆ ಇಲ್ಲದೆ ಸಂಸ್ಥೆಯ ಒಳಿತಿಗಾಗಿ ಅಹರ್ನಿಶಿ ಸೇವೆಯನ್ನು ಸಲ್ಲಿಸಿರುವಂತಹ ಇವರಿಗೆ ನಾವು ಏನು ಮಾಡಿದರೂ ಕಮ್ಮಿ ಅಂತ ಹೇಳಿ ಅವರಿಗೊಂದಷ್ಟು ಮೊತ್ತವನ್ನು ಗೌರವವನ್ನು ಸಮರ್ಪಣೆ ಮಾಡ್ತಾರೆ. ಹಾಗಾಗಿ ದೇವರ ಸಂಸ್ಥೆ ಅಥವಾ ಭಗವಂತ ಎಂಬುವಂತಹ ಒಂದು ದೊಡ್ಡದಾಗಿರುವಂತಹ ನಿಧಿಗೆ ನಾವು ಏನಾದರೂ ಒಂದು ಸೇವೆಯನ್ನು ಏನಾದರೂ ಮಾಡ್ತಾ ಇರುವಾಗ ಮನಸ್ಸಿನಲ್ಲಿ ಸ್ವಾಮಿ ನಿನ್ನ ಪ್ರೀತಿಗಾಗಿ ಈ ಕರ್ಮದಿಂದ ನನಗೆ ಇಂಥದ್ದು ಬೇಕು ಎಂಬುವಂತಹ ಅಭಿಷ್ಟೆ ಇಲ್ಲ,
ಇದು ನೀನು ಪ್ರೀತನಾಗು ಎಂಬುವ ಭಾವದಿಂದ ಮಾಡ್ತಾ ಇದ್ದೇನೆ ಅಂತ ಫಲಾಕಾಂಕ್ಷೆ ಇಲ್ಲದೆ ಮಾಡಿದರೆ ಅದು ಎಷ್ಟು ದೇವರಿಗೆ ಪ್ರಿಯವಾಗ್ತದೆ ನೋಡಿ. ಫಲಕ್ಕಾಗಿ ದೇವರನ್ನು ಭಜಿಸುವುದು, ದುಡ್ಡಿಗಾಗಿ ಕೆಲಸವನ್ನು ಮಾಡುವುದು, ದುಡ್ಡೇ ಇಸ್ಕೊಳ್ಳದೆ ಸಂಸ್ಥೆಯ ದೃಷ್ಟಿಯಿಂದ ಕೆಲಸ ಮಾಡೋವರೆಗೂ ವ್ಯತ್ಯಾಸ ಹೇಗೋ, ಫಲವನ್ನು ಇಟ್ಟುಕೊಂಡು ಮಾಡುವಂತಹ ಒಂದು ಕ್ರಿಯೆಗೂ, ಫಲವನ್ನು ಇಟ್ಟುಕೊಳ್ಳದೇನೆ ದೇವರ ಪ್ರೀತಿಗಾಗಿ ಮಾಡುವಂತಹ ಒಂದು ದೊಡ್ಡ ಸೇವೆಗೂ ಕೂಡ ಬಹಳ ವ್ಯತ್ಯಾಸ ಇದೆ. ಅಂತಹ ಅಥತ್ ಇತಿ ಅನಭಿಸಂಧಾಯ, ಆ ರೀತಿಯಾಗಿ ತತ್ ಎಂಬುದಾಗಿ ಯಜ್ಞಾದಿಗಳಿಗೆ ವೇದದಲ್ಲಿ ಹೇಳಿರುವಂತಹ ಏನು ಸ್ವರ್ಗಾದಿ ಫಲಗಳಿದೆ ಅದು ನನಗೆ ಬೇಕು ಎಂಬುದ ಒಂದು ಯೋಚನೆ ಇಲ್ಲದೆ ಅವನು ಯಾವ ಒಂದು ಯಜ್ಞ ತಪಸ್ಸು ಕ್ರಿಯಾ ದಾನಕ್ರಿಯಾಗಳನ್ನು ತಾನು ವಿವಿಧ ನಾನಾ ವಿಧವಾಗಿರುವಂಥದ್ದು ತಾನು ಮಾಡ್ತಾ ಇದ್ದಾನೆ. ಮೋಕ್ಷಕಾಂಕ್ಷಿಭಿ, ಮೋಕ್ಷವನ್ನು ಇಚ್ಛೆ ಪಡುವವರು, ಅದಕ್ಕೆ ತತ್ ಅಂತ ಹೇಳಿತು. ತತ್ ಎಂಬ ಶಬ್ದಕ್ಕೆ ಅದು ಅಂತ ಅರ್ಥ. ತತ್ ಅಂತ ಹೇಳಿದರೆ ಅದು ಅಂತ. ಅದು ಅಂದರೆ ಯಾವುದು? ಪರೋಕ್ಷವಾದ ಫಲ. ತತ್ ಇತ್ಯ ಅನಭಿಸಂಧಾಯ, ತತ್ ಅನ್ನ ಅಭಿಸಂಧಾನ, ತತ್ ಅನ್ನ ಇಚ್ಛೆ ಪಡದೆ ಅಂತ ಅರ್ಥ. ತತ್ ಅಂದ್ರೇನು? ಪರೋಕ್ಷವಾಗಿರುವಂತಹ ಆ ಪರಮ ಯಾವುದದು? ಸ್ವರ್ಗಾದಿಗಳನ್ನು ಇಚ್ಛೆ ಪಡದೆ ಅಂತಲೂ ಒಂದು ಅರ್ಥ. ಹಾಗಾಗಿ ತತ್ ಅಂತ ಹೇಳಿದರೆ ನಶ್ವರವಾಗಿರುವಂತಹ ಆ ಒಂದು ಪರೋಕ್ಷವಾಗಿರುವಂತಹ ಸ್ವರ್ಗಾದಿಗಳನ್ನು ಇಚ್ಛೆ ಮಾಡದೆ ವಿವಿಧವಾಗಿರುವಂತಹ ಯಜ್ಞ ತಪಸ್ಸು ಕ್ರಿಯೆಗಳನ್ನು ಮೋಕ್ಷಾರ್ಥಿಗಳು ತಾವು ಮಾಡ್ತಾ ಇದ್ದಾರೆ ಅಂತ ಈ ಶ್ಲೋಕದಲ್ಲಿ ತಿಳಿಸಿದ್ದಾನೆ. ಇನ್ನು 25ನೆಯ ಶ್ಲೋಕದಲ್ಲಿ ಈ ರೀತಿ ಚಿಂತನೆಯನ್ನು ತಿಳಿಸಿ ಮುಂದೆ 26ನೇ ಶ್ಲೋಕದಲ್ಲಿ ಸತ್ಶಬ್ದದ ಅರ್ಥ ವಿವರಣೆಯನ್ನು ಭಗವಂತನೇ ತಾನು ಮಾಡ್ತಾ ಇದ್ದಾನೆ. ಸತ್ಶಬ್ದ ಅಂದರೆ ಎಷ್ಟು ಅರ್ಥದಲ್ಲಿದೆ, ಸತ್ಶಬ್ದಗಳನ್ನು ನಾವು ಯಾವ ರೀತಿಯಾಗಿ ತಿಳ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾನೆ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇ ತತ್ ಪ್ರಯುಜ್ಯತೆ ಪ್ರಶಸ್ತೇ ಕರ್ಮಣಿ ತಥಾ ಸತ್ಶಬ್ದ ಪಾರ್ಥ ಉದ್ಯುಜ್ಯತೆ. ಅದರ ಪದವಿಭಾಗ ಸದ್ಭಾವೇ ಸಾಧುಭಾವೇ ಚ ಸತ್ ಇತಿ ಏತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸತ್ಶಬ್ದ ಪಾರ್ಥ ಯುಜ್ಯತೆ. ಇದರ ಅರ್ಥ, ಪಾರ್ಥ ಅರ್ಜುನನೇ, ಏತತ್ ಈ ಬ್ರಹ್ಮನನ್ನು ಬೋಧಿಸುವ ಸತ್ ಇತಿ ಸತ್ಶಬ್ದವು ಸದ್ಭಾವೇ ಸೃಷ್ಟಿಯಲ್ಲಿ ಪ್ರಜನನ ಹುಟ್ಟಿಸುವ ವ್ಯಾಪಾರದಲ್ಲಿ ಅಂತ ಅರ್ಥ. ಚ ಮತ್ತು ಸಾಧುಭಾವೇ ಸಾಧು ಗುಣಗಳಲ್ಲಿ ಪ್ರಯುಜ್ಯತೆ ಪ್ರಯೋಗಿಸಲ್ಪಡುತ್ತದೆ. ತಥಾ ಮತ್ತು ಸತ್ಶಬ್ದ ತತ್ಶಬ್ದವು ಪ್ರಶಸ್ತೇ ಪ್ರಶಸ್ತವಾದ ಕರ್ಮಣಿ ಕರ್ಮದಲ್ಲಿ ಪ್ರಯೋಗಿಸಲ್ಪಡುತ್ತದೆ, ಯುಜ್ಯತೆ ಪ್ರಯೋಗಿಸಲ್ಪಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಸತ್ಶಬ್ದ ಎಂಬುವಂಥದ್ದನ್ನು ಭಗವಂತನು ಮೂರು ಅರ್ಥಗಳಲ್ಲಿ ಅದನ್ನು ಹೇಳ್ತಾ ಇದ್ದಾನೆ. ಒಂದು ಸತ್ಶಬ್ದದಿಂದ ಉತ್ಪತ್ತಿ ಅಂತ ಅರ್ಥ. ಸತ್ ಭಾವ, ಭಾವ ಅಂದರೆ ಇರುವುದು, ಹುಟ್ಟಿತು ಎಂಬ ಅರ್ಥದಲ್ಲಿ. ಸದ್ ಮತ್ತು ಸದ್ಗುಣಶಾಲಿ ಎಂಬುದಾಗಿ ಇನ್ನೊಂದು ಅರ್ಥ. ಇನ್ನೊಂದು ಪ್ರಶಸ್ತವಾದ ಕರ್ಮ, ಪ್ರಶಸ್ತವಾಗಿರುವ ಕರ್ಮ, ಪ್ರಶಸ್ತವಾಗಿರುವ ಆಸ್ತಿಕ್ಯ ಬುದ್ಧಿ, ಅದನ್ನು ಕೂಡ ಸತ್ ಅಂತ ಕರೀತಾ ಇದ್ದಾರೆ. ಹಾಗಾಗಿ ಭಗವಂತನು ಸತ್ ಅಂತ ಹೇಳಿದರು ಹಿಂದೆ. ಸತ್ ಅಂತ ಓಂ ತತ್ಸದಿತಿ ಅಂತ ಹೇಳುವಾಗ ಭಗವಂತನ ನಾಮ ಸತ್ ಅಂತ. ಈಗ ಅದನ್ನು ನೋಡ್ಬೋದು ನಾವು. ಭಗವಂತನು ಸತ್ ಯಾಕೆ ಅಂದರೆ ಸದ್ಗುಣಶಾಲಿಯಾಗಿದ್ದಾನೆ, ಆದ್ದರಿಂದ ಸತ್ ಅಂತ ಅವನನ್ನು ಕರೀತಾ ಇದ್ದಾರೆ. ಈ ರೀತಿ ತಿಳಿದು ಯಜ್ಞಾದಿ ಕರ್ಮಗಳ ಕಾಲದಲ್ಲಿ ಸಾತ್ವಿಕನಿಗೆ
ಈ ರೀತಿ ಅನುಸಂಧಾನದಿಂದ ಸಾತ್ವಿಕನು ಕರ್ಮವನ್ನು ಮಾಡ್ತಾನೆ. ಇಲ್ಲಿ ಒಂದು ಈ ಸತ್ಶಬ್ದಕ್ಕೆ ಎಲ್ಲವೂ ಬೇರೆ ಬೇರೆ. ಸತ್ಶಬ್ದಕ್ಕೆ ಸದ್ಭಾವ ಅಂತ ಅರ್ಥ, ಸಾಧುಭಾವ ಅಂತ ಅರ್ಥ. ಸದ್ಭಾವಕ್ಕೂ ಸಾಧುಭಾವಕ್ಕೂ ವ್ಯತ್ಯಾಸ ಇದೆ. ಸದ್ಭಾವ ಅಂದರೆ ಒಳ್ಳೆಯ ಕುಲದಲ್ಲಿ ಹುಟ್ಟು, ಒಳ್ಳೆಯ ಕುಲದಲ್ಲಿ ಹುಟ್ಟುವವರಿಗೆಲ್ಲ ಸಾಧುಭಾವ ಇಲ್ಲ. ಸಾಧುಭಾವ ಅಂದ್ರೇನು? ಸದ್ಗುಣಶಾಲಿತ್ವ, ಒಳ್ಳೆಯ ಗುಣಗಳಿರುವಿಕೆ ಇಲ್ಲ. ಪ್ರಹ್ಲಾದರಾಜರು ಸಾಧುಭಾವ ಅಲ್ಲ, ಒಳ್ಳೆಯ ಕುಲದಲ್ಲಿ ಹುಟ್ಟಿಲ್ಲ, ದೈತ್ಯ ಕುಲದಲ್ಲಿ ಹುಟ್ಟಿದರು. ಆದರೆ ಅವರಲ್ಲಿ ಏನುಂಟು? ಸಾಧುಭಾವ ಇದೆ, ಉತ್ತಮವಾದ ಗುಣಗಳಿತ್ತು. ಭಗವಂತನನ್ನು ಎಂದೂ ಕೂಡ ಅವರು ಮರಿಲಿಲ್ಲ, ಯಾವತ್ತೂ ಕೂಡ ಅವರು ಅವಿಶ್ವಾಸ ಮಾಡಲಿಲ್ಲ. ಕೆಲವರಿಗೆ ಸಾಧುಭಾವ ಸದ್ಭಾವ ಇದೆ, ಆದರೆ ಸಾಧುಭಾವ ಇಲ್ಲ. ರಾವಣಾದಿಗಳ ವಂಶ ಉತ್ತಮವಾದ ಋಷಿ ಪರಂಪರೆಯ ವಂಶ, ಆದರೆ ಅವರಲ್ಲಿ ಏನಿಲ್ಲ? ಸಾಧುಭಾವ ಇಲ್ಲ. ಹಾಗಾದರೆ ಕೆಲವರಿಗೆ ಸದ್ಭಾವ ಇದೆ, ಸಾಧುಭಾವ ಇಲ್ಲ. ಇನ್ನು ಕೆಲವರಿಗೆ ಸಾಧುಭಾವ ಇದೆ, ಸದ್ಭಾವ ಇಲ್ಲ. ಈ ರೀತಿಯಾಗಿರುವಂಥದ್ದಿದೆ. ಹಾಗಾಗಿ ಈ ಮೂರಕ್ಕೂ ಕೂಡ ಭಿನ್ನ ಭಿನ್ನವಾಗಿರುವಂತಹ ಅರ್ಥಗಳು ಅಂತ ತಿಳ್ಕೊಳ್ಬೇಕು. ಇನ್ನು ಇದರಿಂದ ನಾವು ಅನುಸಂಧಾನ ಮಾಡಬೇಕಾದದ್ದು ಏನು ಅಂದರೆ, ಯಜ್ಞಾದಿಗಳು ಭಗವಂತನಿಂದಲೇ ಉತ್ಪಾದಿಸಲ್ಪಡ್ತವೆ. ಆದ್ದರಿಂದ ಸತ್ ಅಂದರೆ ಭಗವಂತ. ಭಗವಂತನ ಜ್ಞಾನವು ಭಕ್ತಿರೂಪವಾದ ಸದ್ಗುಣದಿಂದ ಕೂಡಿದ್ದರಿಂದ ಜ್ಞಾನವು ಸತ್. ಭಗವಂತನು ಸತ್ ಯಾಕೆ? ಅವನು ವಿಶೇಷವಾಗಿದ್ದಾನೆ, ವಿಶೇಷವಾಗಿರುವ ಸದ್ಗುಣಶಾಲಿ, ಆದ್ದರಿಂದ ಸತ್. ಭಗವಂತನ ಜ್ಞಾನವು ಭಕ್ತಿರೂಪವಾದ ಸದ್ಗುಣಗಳಿಂದ ಕೂಡಿದ್ದರಿಂದ ಜ್ಞಾನವು ಸತ್. ಭಕ್ತಿಯಾದಿ ಸದ್ಗುಣಗಳಿಂದ ಭಗವಂತನ ಪ್ರೀತಿ ಎಂಬುವಂತಹ ಉತ್ತಮ ಉದ್ದೇಶಕ್ಕಾಗಿ ಯಜ್ಞಗಳು ನಡೀತದೆ. ಆದ್ದರಿಂದ ಯಜ್ಞಾದಿಗಳು ಕೂಡ ಪ್ರಶಸ್ತ ಕರ್ಮವಾಯಿತು. ಒಳ್ಳೆಯ ಭಾವನೆಯಿಂದ ಮಾಡಿದಂತಹ ಯಜ್ಞಾದಿಗಳಿಗೆ ಕರ್ಮಾಧ್ಯಕ್ಷನಾದ ಶ್ರೀಹರಿಯೇ ಯೋಗ್ಯ ಫಲವನ್ನು ಕೊಟ್ಟೇ ಕೊಡ್ತಾನೆ ಎಂಬುವಂತಹ ವಿಶ್ವಾಸ ಅದು ಭಗವಂತನು ನಮಗೆ ನೀಡ್ತಾನೆ. ಹಾಗಾಗಿ ಸದ್ಭಾವ, ಸಾಧುಭಾವ ಮತ್ತು ಸಚ್ಛಬ್ದ, ಇವು ಮೂರು ಕೂಡ ಪ್ರಶಸ್ತವಾದ ಕರ್ಮ. ಈ ಮೂರು ಕೂಡ ಸಚ್ಛಬ್ದದ ಅರ್ಥವಾಗಿರುವಂಥದ್ದು. ಹಾಗಾದರೆ ಒಟ್ಟಾರೆಯಾಗಿ ಏನು ಹೇಳಿದಾಗಾಯಿತು ಅಂತ ಹೇಳೋದಾದರೆ, ಹೇಳ್ತಾರೆ ಯಜ್ಞಾದಿ ಕರ್ಮಗಳನ್ನು ಯಾವ ರೀತಿ ಮಾಡಿದರೆ ಅದು ಸಾತ್ವಿಕ ಆಗ್ತದೆ ಅಂತ ಹೇಳಲಿಕ್ಕೆ ಹೊರಡಿತು. 23ನೇ ಶ್ಲೋಕದಲ್ಲಿ ಸಾತ್ವಿಕವಾದ ಯಜ್ಞಾದಿಗಳು ಎಂಥದ್ದು ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೊದಲನೇ ಶ್ಲೋಕ ಓಂ ತತ್ಸತ್ ಎಂಬುದು ಬ್ರಹ್ಮನ ನಾಮ, ಇದು ಯಜ್ಞಕ್ಕೂ ಇದೇ ನಾಮ ಇದೆ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಇದು ಈ ಮೂರು ಯಜ್ಞ ದಾನ ತಪಸ್ಸು ಬ್ರಹ್ಮನ ಪ್ರತೀಕವಾಗಿದೆ. ಹಾಗಾಗಿ ಯಜ್ಞಾದಿಗಳು ಬ್ರಹ್ಮನ ಪ್ರತೀಕ ಅಂತ ಹೇಳಿದಾಗಾಯಿತು. ಈ ಶ್ಲೋಕದ ಉತ್ತರಾರ್ಧ, ಉತ್ತರಾರ್ಧ ಅಂದರೆ ಮುಂದಿನ ಪಾದ, ಮುಂದಿನ ಲೈನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅರ್ಥಜ್ಞಾನ ಪುರಸ್ಸರವಾಗಿ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಪುರ ಅಂತ ಹೇಳಿದಿಂದ ಅರ್ಥಜ್ಞಾನಪೂರ್ವಕವಾಗಿ ಓಂ ತತ್ ಸತ್ ಎಂಬುವಂತಹ ನಾಮತ್ರಯಗಳನ್ನು ಉಚ್ಚಾರಣೆ ಮಾಡಿ ಜ್ಞಾನಿಗಳಿಂದ ಕೂಡಿಕೊಂಡು ಯಜ್ಞಾನಿಗಳನ್ನು ಮಾಡಬೇಕು ಅಂತ ಉತ್ತರಾರ್ಧದಿಂದ ತಿಳಿಸ್ತಾರೆ. ಇನ್ನು 25ನೇ ಶ್ಲೋಕದಲ್ಲಿ ಫಲಾಪೇಕ್ಷೆ ಇಲ್ಲದೆ, ಅದನ್ನೇ 25ರಲ್ಲಿ ನಾವು ನೋಡುವಾಗ ತದಿತ್ಯನಭಿಸಂಧಾಯ ಅಂತ ಹೇಳಿದ್ದಾರೆ. ಆ ಶ್ಲೋಕದಲ್ಲಿ ಫಲಾಪೇಕ್ಷೆ ಇಲ್ಲದೆ ಬ್ರಹ್ಮಪ್ರೀತಿಗಾಗಿ ಯಜ್ಞಾದಿಗಳನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಸದ್ಭಾವೆ ಎಂಬುವಂತಹ ಈಗ ನಾವು ನೋಡಿದಂತಹ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಸತ್ ಶಬ್ದವನ್ನು ಬ್ರಹ್ಮನಲ್ಲಿ ಸಮನ್ವಯ ಮಾಡಿ ಆ ಮೂಲಕ ಬ್ರಹ್ಮಜ್ಞಾನ ಪುರಸ್ಸರವಾಗಿ ಯಜ್ಞಾದಿಗಳನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಯಾಕೆ ಸತ್ ಅಂದರೆ ಏನು? ಸತ್ ಎಂಬುದಕ್ಕೆ ಮೂರು ಅರ್ಥಗಳನ್ನು ಹೇಳಿದ್ದಾರೆ. ಅದರಲ್ಲಿ ಸತ್ ಎಂಬ ಶಬ್ದಕ್ಕೆ ಸಾಧುಭಾವ ಅಂತಿದೆ, ಸದ್ಗುಣಗಳ ಗಣಿ ಅಂತ ಅರ್ಥ. ಆ ಸದ್ಗುಣಗಳ ಗಣಿಯಾಗಿರುವಂಥವನು ಪರಮಾತ್ಮ, ಹಾಗಾಗಿ ಅವನಲ್ಲಿ ಸತ್ಶಬ್ದದ ಪ್ರಯೋಗ ಇದೆ ಅಂತ ಹೇಳಿ ಬ್ರಹ್ಮಜ್ಞಾನ ಪುರಸ್ಸರವಾಗಿಯೇ ಯಜ್ಞಾದಿಗಳನ್ನು ಮಾಡಬೇಕೇ ಹೊರತು ಯಾಂತ್ರಿಕವಾಗಿ ಅಲ್ಲ.
ನಾವು ಮಾಡುವಂಥದ್ದು ಒಂದು ಕರ್ಮ ಮಾಡ್ತಾ ಇದ್ದೇವೆ, ಯಾವುದಕ್ಕಾಗಿ ಮಾಡ್ತೇವೆ, ಏನು ಅದರ ಒಂದು ಪೂರ್ವಾಪರಿಕಾರಗಳು ಇಲ್ಲ. ಹಾಗಾಗದೆ ಯಾಂತ್ರಿಕವಾಗದೆ ಅನುಸಂಧಾನಪೂರ್ವಕವಾಗಿ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಅದು ಬರುವುದು ಯಜ್ಞೇ ತಪಸ್ಸೆ ಎಂಬುವಂತಹ ಶ್ಲೋಕ. ಅಲ್ಲಿ ಏನು ತಿಳಿಸ್ತಾ ಇದ್ದಾರೆ ಅಂದರೆ, ಭಗವಂತನೇ ಫಲದಾತೃ ಆಗಿದ್ದಾನೆ ಎಂಬುವಂತಹ ನಿಷ್ಠೆ ಅವಶ್ಯವಾಗಿರಬೇಕು, ಆ ದೃಢವಾದ ವಿಶ್ವಾಸ ಬೇಕು ಎಂಬುದನ್ನು ಅಲ್ಲಿ ತಿಳಿಸಿದ್ದಾರೆ. ಇದೇ ಶ್ಲೋಕದ ಉತ್ತರಾರ್ಧದಲ್ಲಿ ಭಗವತ್ ಪ್ರೀತಿಗಾಗಿ ಕರ್ಮಗಳನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಕೊನೆಯ ಶ್ಲೋಕದಲ್ಲಿ ಭಗವದ್ಭಕ್ತಿಯು ಅತ್ಯಂತ ಅವಶ್ಯಕವಾಗಿದೆ ಅಂತ. ಹೀಗೆ 23-28 ಕೂಡ ಒಂದೊಂದು ಪೂರ್ವಾರ್ಧ ಪರಾರ್ಧಗಳ ಶ್ಲೋಕಗಳಿಂದ ನಮಗೆ ಕರ್ಮಗಳನ್ನು ವ್ಯಕ್ತಿ ಹೇಗೆ ಮಾಡಬೇಕು, ಕರ್ಮಗಳ ಮರ್ಮ ಏನು, ಓಂ ತತ್ ಸತ್ ಎಂಬುವಂತಹ ಜೊತೆಯಲ್ಲಿ ಹೇಗೆ ಅನುಸಂಧಾನ ಮಾಡಿಕೊಳ್ಬೇಕು ಎಂಬುವಂತಹ ವಿವರಣೆಗಳನ್ನು ಈ ಶ್ಲೋಕದಲ್ಲಿ ನೀಡಿದ್ದಾರೆ. ಈ ರೀತಿಯಾಗಿ ತಿಳಿದುಕೊಂಡು ಮಾಡುವಂತಹ ಏನು ಕರ್ಮ ಇದೆ ಅದು ಸಾತ್ವಿಕವಾಗಿರುವಂಥದ್ದು ಎಂಬುದಾಗಿ ತಿಳಿದು ಬರ್ತದೆ. ಇಲ್ಲಿ ಇನ್ನೊಂದು ವಿಷಯವನ್ನು ಚಿಂತಿಸಬಹುದು. ಈ ಒಂದು 26 ಶ್ಲೋಕದಲ್ಲಿ ಪಂಕಜ ಎಂಬುವಂತಹ ಒಂದು ಶಬ್ದ ಇದೆ. ಪಂಕಜ ಎಂಬುವಂತಹ ಶಬ್ದವು ಏನನ್ನು ಹೇಳ್ತದೆ? ಪಂಕೇ ಜಾಯತೆ ಇತಿ ಪಂಕಜ ಅಂತ ಹೇಳಿದ್ದಾರೆ. ಪಂಕೇ ಜಾಯತೆ ಅಂದ್ರೇನು? ಕೆಸರಿನಲ್ಲಿ ಹುಟ್ಟುತ್ತೆ, ಆದ್ದರಿಂದ ಇದು ಪಂಕಜ ಎಂಬುದಾಗಿ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಕೆಸರಿನಲ್ಲಿ ಹುಟ್ಟುತ್ತೆ ಆದ್ದರಿಂದಾಗಿ ಇದು ಪಂಕಜ ಅಂತ ಹೇಳುವಂತೆ, ಸತ್ ಎಂಬುವಂತಹ ಶಬ್ದವು ಸದ್ಭಾವ ಅರ್ಥದಲ್ಲಿ, ಪ್ರಜನನ ಎಂಬ ಅರ್ಥದಲ್ಲಿ, ಸಾಧುಗುಣ ಅರ್ಥದಲ್ಲಿ, ಪ್ರಶಸ್ತ ಕರ್ಮ ಎಂಬುವ ಅರ್ಥದಲ್ಲಿಯೂ ಕೂಡ ಪ್ರಯೋಗಿಸ್ತಾ ಇದ್ದಾರೆ. ಇದೇನು ತಿಳಿಸಿಕೊಡ್ತದೆ? ಪಂಕಜ ಶಬ್ದವನ್ನು ಕಮಲದಲ್ಲಿ ಪ್ರಯೋಗಿಸ್ತಾ ಇದ್ದಾರೆ, ಆದ್ದರಿಂದ ನಮಗೆ ಪಂಕಜನಿ ಕರ್ತೃತ್ವ ಎಂಬುವಂತಹ ಏನೋ ಒಂದು ಧರ್ಮ ಅದು ತಿಳಿತದೋ, ಪಂಕ ಅಂದರೆ ಕೆಸರಿನಲ್ಲೇ ಹುಟ್ಟುವಂಥದ್ದು ಎಂಬುವ ಅರ್ಥದಲ್ಲಿ ಪ್ರಯೋಗಿಸಲ್ಪಡ್ತದೆ ಅಂತ ತಿಳಿತದೋ, ಅದೇ ರೀತಿಯಾಗಿ ಬ್ರಹ್ಮನಲ್ಲಿ ಸತ್ಶಬ್ದವನ್ನು ಪ್ರಯೋಗಿಸೋಕ್ಕೆ ಕಾರಣ ಏನು, ಆ ಧರ್ಮವನ್ನು ತಿಳಿಸ್ತಾ ಇದ್ದಾರೆ. ಪ್ರಜನನ ರೂಪವಾದದ್ದು ಭಗವಂತನು ಸೃಷ್ಟಿರೂಪವಾದ ವ್ಯಾಪಾರವುಳ್ಳವನು ಅಂತ ತಿಳಿತು. ಅವನೇ ಸೃಷ್ಟಿ ಮಾಡುವವನು, ಬ್ರಹ್ಮನು ಸೃಷ್ಟಿ ಮಾಡುವುದಾಗಿದ್ದರು, ಬ್ರಹ್ಮನಲ್ಲಿ ಭಗವಂತನೇ ಮಹಾವಿಷ್ಣುವೇ ಇದ್ದು ಆ ಕಾರ್ಯವನ್ನು ಮಾಡುವಂತ ಪ್ರೇರೇಪಿಸ್ತಾನೆ ಮಾಡಿಸ್ತಾನೆ. ಹಾಗಾಗಿ ಪ್ರಜನನ ಎಂಬುವ ಅರ್ಥ ಸತ್ ಶಬ್ದಕ್ಕೆ ಹೇಳಿದ್ದಾರೆ, ಅದು ಭಗವಂತನೇ ಸಮನ್ವಯ ಆಗುತ್ತೆ, ಸೋ ತತ್ ಸತ್ ಭಗವಂತ. ಇನ್ನು ಸಾಧು ಗುಣಗಳು ಅಂತ ಹೇಳಿದ್ದಾರೆ, ಪ್ರಶಸ್ತವಾದ ಗುಣಗಳಿರೋದು ಭಗವಂತನಲ್ಲೇ, ಎಲ್ಲ ತರಹದ ಗುಣಗಳು. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ, ಭಗವಂತನು ಪರಿಪೂರ್ಣವಾದ ಗುಣಗಳಿಗೆ ಸಮುದ್ರದಂತಿದ್ದಾನೆ ಅಂತಲೇ ನಾವು ಶ್ಲೋಕ ಹೇಳ್ತಾ ಇದ್ದೇವೆ. ಹಾಗಾಗಿ ಅಂತಹ ಭಗವಂತನಲ್ಲಿ ಏನಿದೆ, ಸದ್ಗುಣ ಶಾಲಿತ್ವ, ಸದ್ಗುಣ ಭರಿತನಾಗಿದ್ದಾನೆ ಅಂತ ಹೇಳೋ ಮೂಲಕ ಸತ್ ಶಬ್ದವನ್ನು ಹೇಳಿದಾಗಾಯಿತು. ಇನ್ನು ಪ್ರಶಸ್ತವಾಗಿರುವಂತಹ ಕರ್ಮ, ಉತ್ತಮವಾದ ಕರ್ಮ, ಭಗವಂತನು ಭಕ್ತರಿಗೆ ಉತ್ತಮವಾದ ಕರ್ಮಗಳನ್ನು ಮಾಡಿಸುವುದರಲ್ಲಿ ಪ್ರೇರಣೆಯನ್ನು ನೀಡುತ್ತಾನೆ, ಪ್ರಶಸ್ತವಾದ ಕರ್ಮವನ್ನು ಮಾಡುವಂತೆ ಪ್ರೇರೇಪಿಸ್ತಾನೆ. ಅವರು ಮಾಡುವ ಕರ್ಮಗಳಲ್ಲಿ ಬರುವ ವಿಘ್ನವನ್ನು ಪರಿಹಾರ ಮಾಡ್ತಾನೆ, ಅವರು ಮಾಡುವ ಅಲ್ಪವಾದ ಕರ್ಮವನ್ನು ಬೃಹತ್ತಾಗಿ ಸ್ವೀಕಾರ ಮಾಡ್ತಾನೆ. ಇದೆಲ್ಲವೂ ಕೂಡ ಪ್ರಶಸ್ತ ಕರ್ಮವನ್ನು ಭಗವಂತನು ಮಾಡುತ್ತಾನೆ, ಆದ್ದರಿಂದ ಅವನನ್ನು ಸತ್ ಅಂತ ಕರೆದಿದ್ದಾರೆ. ಹಾಗಾಗಿ ಭಗವಂತನು ಸತ್ ಶಬ್ದ, ಓಂ ತತ್ ಸತ್ ಎಂಬಲ್ಲಿ ತತ್ ಶಬ್ದದ ವಾಚ್ಯ ಭಗವಂತ ಯಾಕೆ ಅಂದರೆ, ಅವನು ಉತ್ಪತ್ತಿಯನ್ನು ಮಾಡುವವ, ಉತ್ಪತ್ತಿ ರೂಪ ವ್ಯಾಪಾರವುಳ್ಳವನು, ಸದ್ಗುಣ ಶಾಲಿತ್ವ ಮತ್ತು ಪ್ರಶಸ್ತವಾದ ಕರ್ಮವನ್ನು ಮಾಡ್ತಾನೆ, ನಮ್ಮನ್ನು ಮಾಡುವಂತೆ ಪ್ರೇರೇಪಿಸ್ತಾನೆ, ನಮ್ಮಲ್ಲಿ ನಿಂತು ಮಾಡಿಸ್ತಾನೆ. ರಾಮ ಮೊದಲಾಗಿರುವ ಅವತಾರಗಳಲ್ಲಿ ಪ್ರಶಸ್ತ ಕರ್ಮವನ್ನು, ಪಿತೃವಾಕ್ಯ ಪರಿಪಾಲನೆ, ರಾಜ್ಯ ಬಂದಾಗ ಹೇಗೆ ನಿಸ್ಪೃಹನಾಗಿ ಇದ್ದ, ಬರೋಲ್ಲ ಅಂತ ಗೊತ್ತಾಗ್ಲಾದಾಗೂ ಅಷ್ಟೇ ನಿಸ್ಪೃಹತೆ,
ಅಂತಹ ಒಂದು ನಿಸ್ಪೃಹತೆ, ಅಲಂಬುದ್ಧಿ, ಪ್ರಜಾನುರಂಜಕತ್ವ, ಈ ಮೊದಲಾದ ಎಲ್ಲ ಗುಣಗಳನ್ನು ತಾನು ಅಳವಡಿಸಿಕೊಂಡು ಮಾಡಿದ್ದಾನೆ. ಪ್ರಶಸ್ತವಾದ ಕರ್ಮವನ್ನು ತಾನು ಮಾಡಿ ನಮ್ಮಿಂದ ಮಾಡಿಸ್ತಾ ತೋರಿಸ್ತಾ ಇದ್ದಾನೆ. ಹಾಗಾಗಿಯೂ ಕೂಡ ಭಗವಂತನು ಸತ್ ಎಂಬುವಂತಹ ಶಬ್ದದ ವಾಚ್ಯನಾಗಿದ್ದಾನೆ ಅಂತ. ಹೀಗೆ ಭಗವಂತನು ಸತ್ ಶಬ್ದ ವಾಚ್ಯ ಈ ಒಂದು ಶ್ಲೋಕದಿಂದ, ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಎಂಬುವಂತಹ ಒಂದು ಶ್ಲೋಕದಿಂದ ಭಗವಂತನು ಸತ್ ಶಬ್ದ ವಾಚ್ಯನಾಗಲಿಕ್ಕೆ ಇದು ಮೂರೂ ಇದೆ. ಇದು ಮೂರೂ ಅವನಲ್ಲಿರುವಂತಹ ಗುಣಗಳಾದ್ದರಿಂದ ಅವನು ಸತ್ಶಬ್ದ ವಾಚ್ಯ ಅಂತ ತಿಳಿಸಿದ್ದಾರೆ. ಮುಂದೆ ಭಗವಂತನನ್ನು ಯಾವ ರೀತಿಯಾಗಿ ನಾವು ಕರ್ಮ ಹೇಗೆ ಉಪಾಸನೆ ಮಾಡಬೇಕು ಅಂತ ತಿಳಿಸ್ತಾರೆ. ಕೊನೆಯ ಒಂದು ಎರಡು ಶ್ಲೋಕಗಳಿದೆ, ಎರಡು ಶ್ಲೋಕದಲ್ಲಿ ನಮಗೆ ಈ ಒಂದು 17ನೆಯ ಅಧ್ಯಾಯದ ಪರಿಸಮಾಪ್ತಿಯಾಗ್ತದೆ. ಹಾಗಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ಕೆಲವು ವಿಷಯಗಳನ್ನು ಚಿಂತನೆ ಮಾಡ್ತಾ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಕೇಳಿದ್ರಲ್ಲ, ಶ್ರದ್ಧಾತ್ರಿ ವಿಭಾಗ ಯೋಗ ಅತ್ಯದ್ಭುತವಾದ ಒಂದು ಯೋಗ. ಯಾಕೆಂದರೆ ಪ್ರವಚನವೂ ಅಥವಾ ಯಾವುದೇ ಒಂದು ಪಾಠವೂ ಕೂಡ ಮಾನವರಿಗೆ ಅಂದರೆ ನಮ್ಮೆಲ್ಲರೂ ಕೂಡ ಉಪಯೋಗರಹಿತವಾದರೆ ಅದು ವ್ಯರ್ಥ ಆಗುತ್ತೆ. ಅಂತಹ ಒಂದು ಯಾವುದೂ ಕೂಡ ಭಗವದ್ಗೀತೆಯ ಶ್ಲೋಕಗಳಲ್ಲಿಲ್ಲ. ಪ್ರತಿಯೊಂದು ಪದ, ಪ್ರತಿಯೊಂದು ಶ್ಲೋಕ, ಪ್ರತಿಯೊಂದು ಪಾದವೂ ಕೂಡ ಸಂಪೂರ್ಣವಾದ ಒಂದು ಅರ್ಥವನ್ನು ನೀಡುತ್ತಾ, ಮನುಷ್ಯರು ಅಥವಾ ನಾವೆಲ್ಲರೂ ಕೂಡ ಹೀಗಿರಬೇಕು, ಹೀಗೆ ಜೀವನವನ್ನು ನಡೆಸಬೇಕು ಎಂಬ ಅರ್ಥದಲ್ಲಿಯೇ ಇರುತ್ತೆ. ಅಂತಹ ಒಂದು ಅದ್ಭುತವಾದ ಸದುಪದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರೂ ಕೂಡ ನೀಡಿದ್ದಾರೆ. ಯಾವ 17ನೇ ಅಧ್ಯಾಯ ಇದೆ ಅದರ ಪಾರಾಯಣವನ್ನು ನಾವು ಮಾಡೋಣ. ಅಥ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಸಪ್ತದಶೋಧ್ಯಾಯಃ. ಅರ್ಜುನ ಉವಾಚ, ಯೇ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೇ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾತು ಕೃಷ್ಣ ಸತ್ವಮಾಹೋ ರಜಸ್ತಮಃ. ಶ್ರೀ ಭಗವಾನುವಾಚ, ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛ್ರದ್ಧಃ ಸ ಏವ ಸಃ ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ ಕರ್ಷಯಂತ ಶರೀರಸ್ಥಂ ಭೂತಗ್ರಾಮಮ ಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿಧ್ಯಾಸುರ ನಿಶ್ಚಯಾನ್ ಆಹಾರ
ಆಹಾರಸ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು ಆಯುಸ್ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ಸ್ನಿಗ್ಧಾ ಸ್ಥಿರಾ ಹೃದ್ಯಾಃ ಆಹಾರಾ ಸಾತ್ವಿಕ ಪ್ರಿಯಾಃ ಕಟ್ವಾಂ ಲಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷವಿದಾಹಿನಃ ಆಹಾರ ರಾಜಸಸ್ಯೇಷ್ಟ ದುಃಖಶೋಕಾಮಯ ಪ್ರದಾಃ ಯಾತಯಾಮಂ ಗತರಸಂ ಪೂತಿಪರ್ಯುಷಿತಂ ಚಯತ್ ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಇಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸಾತ್ವಿಕಃ ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಇಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ ವಿಧಿಹೀನಮ ಸೃಷ್ಟಾನ್ನಂ ಮಂತ್ರಹೀನಮ ದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ ದೇವದ್ವಿಜಗುರುಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾಚ ಶಾರೀರಂ ತಪ ಉಚ್ಯತೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ ಮನಃ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹಃ ಭಾವ ಸಂಶುದ್ಧಿರಿತ್ಯೇತತ್ ತಪೋಮಾನಸ ಉಚ್ಯತೆ ಶ್ರದ್ಧಯಾ ಪರಯಾ ತಪ್ತಂ ತಪಸ್ತಸ್ತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ ಮೂಢಗ್ರಾಹೇಣಾತ್ಮನೋ ಯತ್
ಪೀಡಯಾ ಕ್ರಿಯತೆ ತಪಃ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ ತತ್ತಾಮಸಮುದಾಹೃತಂ ದಾತವ್ಯಮಿತಿ ಯದ್ದಾನಂ ದಾತವ್ಯಮಿತಿ ಯದ್ದಾನಂ ದೀಯತೆ ನುಪಕಾರಿಣೇ ದೀಯತೆ ನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ತದ್ದಾನಂ ಸಾತ್ವಿಕಂ ಸ್ಮೃತಂ ಯತ್ತು ಪ್ರತ್ಯುಪಕಾರಾರ್ಥಂ ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ ತದ್ದಾನಂ ರಾಜಸಂ ಸ್ಮೃತಂ ಅದೇಶಕಾಲೇ ಯದ್ದಾನಂ ಅದೇಶಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ ತತ್ತಾಮಸಮುದಾಹೃತಂ ಓಂ ತತ್ಸದಿತಿ ನಿರ್ದೇಶೋ ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ ಯಜ್ಞಾಶ್ಚ ವಿಹಿತಾಃ ಪುರಾ ತಸ್ಮಾದೋಮಿತ್ಯುದಾಹೃತ್ಯ ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಃಕ್ರಿಯಾಃ ಯಜ್ಞದಾನ ತಪಃಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ ಸತತಂ ಬ್ರಹ್ಮವಾದಿನಾಂ ತದಿತ್ಯನಭಿಸಂಧಾಯ ತದಿತ್ಯನಭಿಸಂಧಾಯ ಫಲಂ ಯಜ್ಞತಪಃಕ್ರಿಯಾಃ ಫಲಂ ಯಜ್ಞತಪಃಕ್ರಿಯಾಃ ದಾನಕ್ರಿಯಾಶ್ಚ ವಿವಿಧಾಃ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ ಸದ್ಭಾವೇ ಸಾಧುಭಾವೇ ಚ ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದಃ ಪಾರ್ಥಯುಜ್ಯತೆ ಸಚ್ಛಬ್ದಃ ಪಾರ್ಥಯುಜ್ಯತೆ ಯಜ್ಞೇ ತಪಸಿ ದಾನೇ ಚ ಯಜ್ಞೇ ತಪಸಿ ದಾನೇ ಚ ಸ್ಥಿತಿಸ್ಸದಿತಿ ಚೋಚ್ಯತೆ ಸ್ಥಿತಿಸ್ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ ಸದಿತ್ಯೇವಾಭಿಧೀಯತೆ ಅಶ್ರದ್ಧಯಾಹುತಂ ದತ್ತಂ ಅಶ್ರದ್ಧಯಾಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ತಪಸ್ತಪ್ತಂ ಕೃತಂ ಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯನೋ ಇಹ ನ ಚ ತತ್ ಪ್ರೇತ್ಯನೋ ಇಹ ಇತಿ ಶ್ರೀಮದ್ಭಗವದ್ಗೀತಾಸು ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಸಪ್ತದಶೋಧ್ಯಾಯಃ ಸಪ್ತದಶೋಧ್ಯಾಯಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾನೀತಿರ್ಮತಿರ್ಮಮ ಧ್ರುವಾನೀತಿರ್ಮತಿರ್ಮಮ ನಾವು ಪಾರಾಯಣ ಮಾಡಿದ್ದೇವೆ. ಒಂದೊಂದು ಪದ ಪಾದ ಶ್ಲೋಕಗಳಲ್ಲಿ ಯಾವುದಾದರೂ ನಾವು ಪದಭ್ರಷ್ಟರಾಗಿದ್ದರೆ, ಅಂದರೆ ಆ ಉಚ್ಚಾರಣೆಯಲ್ಲಿ ಯಾವುದಾದರೂ ದೋಷ ಇದ್ದರೆ ಈ ಶ್ಲೋಕವನ್ನು ಹೇಳಿ ಭಗವಂತನಲ್ಲಿ ಕ್ಷಮೆ ಕೇಳೋಣ ಅಂತ ಹೇಳಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ಹೇಳಿ. ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್
ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ ನಾರಾಯಣ ನಮೋಸ್ತುತೆ. ಹಾಗೆ ಹಿಂದಿನ ಸಂಚಿಕೆಯಲ್ಲಿ ನಾನಾಗಬಹುದು ಆಚಾರ್ಯರಾಗಬಹುದು ಎಲ್ಲರೂ ಕೂಡ ಒಂದೇ ಭಾವದಿಂದ ಹೇಳಿದ್ದಾರೆ ಏನಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಭಗವದರ್ಪಣ ಬುದ್ಧಿಯಿಂದ ಮಾಡಬೇಕು. ಭಗವತ್ ಸಮರ್ಪಣ ಒಂದು ಶ್ಲೋಕವನ್ನು ನಾವೆಲ್ಲರೂ ಕೂಡ ಹೇಳೋಣ. ಕಾಯೇನ ವಾಚ ಮನಸೈಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಂತರ ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇದ್ ಮಾ ಕಶ್ಚಿತ್ ದುಃಖ ಭಾಗ್ ಭವೇದ್. ಇವತ್ತಿನ ಸಂಚಿಕೆಯಲ್ಲಿ ಪಾರಾಯಣ ಪ್ರವಚನ ಕಾರ್ಯಕ್ರಮ ಮುಕ್ತಾಯಗೊಳಿಸೋಕೆ ಮುಂಚೆ ಶ್ರೀ ಶ್ರೀನಿವಾಸ ದೇವರ ಒಂದು ಮಂಗಳಾಶಾಸನವನ್ನು ಹಾಡಿ ನಾವೆಲ್ಲರೂ ಕೂಡ ಇವತ್ತಿನ ಸಂಚಿಕೆಗೆ ಮುಕ್ತಾಯವನ್ನು ಹೇಳೋಣ. ಎಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರೀನಿವಾಸ ದೇವರನ್ನು ಸ್ಮರಿಸಿ. ಶ್ರಿಯಃಕಾಂತಾಯ ಶ್ರಿಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೇಂಕಟ ನಿವಾಸಾಯ ಶ್ರೀವೇಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀವೇಂಕಟ ನಿವಾಸಾಯ ಶ್ರೀವೇಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು. Oh.